ಶಿವಮೊಗ್ಗ ದಸರಾ 2024 ಸಾಗರ ಬಾಲಣ್ಣ ಬಹದ್ದೂರ್ ಆನೆಗಳು. ಶಿವಮೊಗ್ಗ ದಸರಾಕ್ಕೆ ಆಗಮಿಸಲಿರುವ ಆನೆಗಳು ನಾಳೆ ಅಥವಾ ನಾಡಿದ್ದು ಸಕ್ರೆಬೈಲಿನಿಂದ ಪಯಣ. ಅಂಬಾರಿ ಹೊರಲಿರುವ ಸಾಗರ ಆನೆ. ಶಿವಮೊಗ್ಗ ದಸರಾದಲ್ಲೂ ಈ ಬಾರಿ ಆನೆಗಳದ್ದೇ ದರ್ಬಾರು. ಕಳೆದ ಎರಡು ಬಾರಿಯೂ ಆನೆಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಈ ಬಾರಿ ಅದ್ದೂರಿ ದಸರಾಗೆ ಮಹಾನಗರ ಪಾಲಿಕೆ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಸಕ್ರೆಬೈಲಿಗೆ ತೆರಳಿ ಆನೆಗಳಿಗೆ ಆಹ್ವಾನ ನೀಡಲಾಗಿದೆ. ಸಾಗರ, ಬಾಲಣ್ಣ, ಬಹದ್ದೂರ್ ಎಂಬ ಗಂಡಾನೆಗಳು ಶಿವಮೊಗ್ಗ ದಸರಾಕ್ಕೆ ಹೋಗುತ್ತವೆ ಎಂದು ಡಿಎಫ್ಒ ಪ್ರಸನ್ನ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. 15-20 ದಿವಸದಿಂದ ತಾವಿಂದ ನಾವು ರೆಗ್ಯುಲರ್ ಮಾಡ್ತಾನೆ ಇದ್ದೀವಿ. ಸೊ ಶಿವಮೊಗ್ಗದಲ್ಲಿ ಈಗ ಅವರು ನಗರಸಭೆಯವರು ಯಾವಾಗ ಮಹಾನಗರ ಪಾಲಿಕೆಯವರು ನಾಳೆ ಅಥವಾ ನಾಡ್ದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅವರು ಡಿಸೈಡ್ ಮಾಡ್ಕೋತಾರೆ. ಅದ್ರ ಪ್ರಕಾರ ಯಾವ ನಾಳೆ ಅಥವಾ ನಾಡ್ದು ಆನೆಗಳು ಹೋಗ್ತವೆ. ಸೊ ರೆಗ್ಯುಲರ್ ಆಗಿ ಶಿವಮೊಗ್ಗ ನಗರದಲ್ಲಿ ತಾವಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಹೋದ್ಮೇಲೆ ಯಾವಾಗಿಂದ ಬರುತ್ತೆ? ನಾಳೆ ಅಥವಾ ನಾಡ್ದು ಆನೆಗಳು ಹೋಗೋದು 3 ಅಥವಾ 4 ತಾರೀಕು ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ರೆಗ್ಯುಲರ್ ಆಗಿ 11 ತಾರೀಕು ನಾವು ತಾರೆ ನಡೆಸ್ತೀವಿ. ಸಾಗರ, ಬಾಲಣ್ಣ, ಬಹದ್ದೂರ್ 3 ಆನೆಗಳು ಹೋಗ್ತವೆ. ಈಗ ರೆಗ್ಯುಲರ್ ಆಗಿ 15-20 ದಿನ ತಾಲೀಮು ಮಾಡ್ತಾನೆ. ತಾಲೀಮು ಬಿಟ್ಟು ಫುಡ್ಡು ಎಲ್ಲ ಮಹಾನಗರ ಪಾಲಿಕೆಯಿಂದ ಕೊಡ್ತಾರೆ. ಇಲ್ಲಿ ನಮ್ದೇನು ರೆಗ್ಯುಲರ್ ಫುಡ್ ಇದೆ, ರೆಗ್ಯುಲರ್ ನಾವು ಕೊಡ್ತೀವಿ. ಅದ್ರ ಜೊತೆಗೆ ನಾವು ರೆಗ್ಯುಲರ್ ಆಗಿ ಕಾರ್ಡಿಗೆ ಬಿಡ್ತೀವಿ. ಸೊ ಅದೇನಿದೆ ರೂಟೀನ್ ನಡೀತಾ ಇರುತ್ತೆ. ಇಲ್ಲಿ ಒಂದ್ಸಲ ಇಲ್ಲಿಂದ ನಗರಕ್ಕೆ ಹೋದ್ಮೇಲೆ ಮಹಾನಗರ ಪಾಲಿಕೆಯಿಂದ ಅದೇನು ಆನೆಗಳಿಗೆ ರೆಗ್ಯುಲರ್ ಆಗಿ ಎಷ್ಟು ಫುಡ್ ಕೊಡಬೇಕು ಅದನ್ನ ಅವರು ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ನಂತರ ತಾಲೀಮು ಮಾಡ್ತೀವಿ. ತಾಲೀಮಲ್ಲಿ ಎಷ್ಟು ವೇಟ್ ಆಗ್ತದೆ ಸದ್ಯಕ್ಕೆ? ವೇಟು ಏನು ಅಂಬಾರಿ ವೇಟ್ ಇರುತ್ತೆ 650 ಅಷ್ಟು ಕೆ ಜಿ ಹಾಕೊಂಡು ಮಾಡ್ತೀವಿ. ಸೊ ದಟ್ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ. ಹೆಣ್ಣಾನೆಗಳು ಕ್ಯಾಂಪಲ್ಲಿ 4 ಹೆಣ್ಣಾನೆಗಳಿದ್ದಾವೆ. ಅದರಲ್ಲಿ 3 ಹೆಣ್ಣಾನೆಗಳ ಜೊತೆ ಮರಿ ಇದ್ದಾವೆ. ಸೊ ಇನ್ನೊಂದು ಹೆಣ್ಣಾನೆ ಗರ್ಭ ಇದೆ. ಸೊ ಹಾಗಾಗಿ ಆ ಹೆಣ್ಣಾನೆಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ಎಲ್ಲವೂ ಆನೆಗಳು ಸದೃಢವಾಗಿ ಚೆನ್ನಾಗಿದ್ದಾವೆ, ಆರಾಮಾಗಿದ್ದಾವೆ, ಯಾವುದು ತೊಂದರೆ ಇಲ್ಲ. ಈಗ ಇವತ್ತಿಂದ ಮಾತಾಡೋಣ, ಹಿಂದಿಂದು ಬೇಡ. ಸುಮ್ಮನೆ ಹಿಂದಿಂದೆಲ್ಲ ನೀವು ಕೆದಕ್ಬೇಡಿ. ಏನಿದೆಯೋ ಇವತ್ತಿಂದ ಮಾತಾಡೋಣ. ಒಳ್ಳೆ ರೀತಿಯಲ್ಲಿ ಈ ಒಂದು ದಸರಾ ಚೆನ್ನಾಗಿ ನಡೀಲಿ ಅಂತ ನೀವು ಸಹಕಾರ ಕೊಡಿ ಅಂತ ನಾನು ಈ ಒಂದು ದಿನ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. 650 ಕೆಜಿ ಭಾರ ಹಾಕಿಕೊಂಡು ತಾಲೀಮು ಮಾಡಿಸಲಾಗುತ್ತದೆ. ಅಕ್ಟೋಬರ್ 12 ತಾಯಿ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಶಿವಮೊಗ್ಗ ನಗರದಲ್ಲಿ ನಡೆಯಲಿದೆ. ಈಗಾಗಲೇ ದಸರಾ ಸಮಿತಿಗಳನ್ನು ರಚನೆ ಮಾಡಲಾಗಿದ್ದು ಮಹಾನಗರ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರ್ ನೇತೃತ್ವದಲ್ಲಿ ದಸರಾ ದರ್ಬಾರ್ ನಡೆಯಲಿದೆ. ತಮ್ಮೆಲ್ಲರ ಸಹಕಾರ ಇಲ್ಲಿ ಈ ಬಾರಿ ಎಲೆಕ್ಟೆಡ್ ಬಾಡಿ ಇಲ್ಲ, ಆದರೂ ಸಹ ಎಲ್ಲರೂ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಎಲ್ಲರೂ ಬಂದು ಹೇಳಿದ್ದಾರೆ. ಇದೊಂದು ನಾಡ ಹಬ್ಬ, ಎಲ್ಲರೂ ಸೇರಿ ಆಚರಿಸ್ಬೇಕು. ಅದೇ ರೀತಿ ಯಾವುದೇ ಒಂದು ಕುಂದುಕೊರತೆ ಇಲ್ಲದೇ ನಾವು ಮಾಡ್ಬೇಕಂತ ಹೇಳಿ ನಿರ್ಧರಿಸಿದೀವಿ ಅಂತ ಹೇಳಿ ಮಾನ್ಯ ಶಾಸಕರು ಹೇಳಿದ್ರು. ಅವರು ಕೂಡ ನಮ್ಮ ಬೆನ್ನಿಂದೆ ನಿಂತು ತುಂಬ ಧೈರ್ಯ ತುಂಬಿ ಮುಂದೋಗಿ ಅಂತ ಹೇಳಿದ್ದಾರೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಕೂಡ ನಾವು ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ. ಅವ್ರನ್ನೂ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಅವರು ಕೂಡ ಇವತ್ತು ಕೂಡ ಬರ್ತಾ ಇದ್ದಾರೆ. ತಮ್ಮೆಲ್ಲ ಸಹಕಾರ ಇರಲಿ. ಪ್ರತಿ ವರ್ಷನೂ ಪತ್ರಕರ್ತರು ಮಿತ್ರರಿಗೆ ನಾವೇನು ಮಾನವರ ಪಾಲಿಕೆಯಿಂದ ಸಹಾಯ ಮಾಡ್ತಾ ಇದ್ರು ಅದೇ ರೀತಿ ಈ ವರ್ಷನೂ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ತಾ ಮಾತಾಡ್ತೀನಿ. ಕಳೆದ ಬಾರಿ ಬರವಿತ್ತು, ಈ ಬಾರಿ ಬರವಿಲ್ಲ. ಮಳೆ ಸಮೃದ್ಧವಾಗಿದೆ, ಹಾಗಾಗಿ ಸರ್ಕಾರದಿಂದಲೂ ಅನುದಾನ ಸಿಕ್ಕಿದ್ದು. ಅದ್ದೂರಿ ದಸರಾ ಆಚರಣೆಗೆ ಮಹಾನಗರ ಪಾಲಿಕೆ ಸಿದ್ಧತೆ ಮಾಡಿಕೊಂಡಿದ್ದು ನಾಳೆಯಿಂದಲೇ ನವರಾತ್ರಿಯ ಉತ್ಸವ ರಂಗೇರಲಿದೆ. ನ್ಯೂಸ್ ರೂಮ್, ಕನ್ನಡ ಮೀಡಿಯಂ 24x7.